ಹೈ ಪ್ರಾಫಿಟೇಬಲ್ ಬೈಬ್ಯಾಕ್ ಬಿಸ್ನೆಸ್. ಒಂದು ದಿನಕ್ಕೆ ಕಡಿಮೆ ಅಂದ್ರೂ 1 to 2,000 ವರೆಗೂ ನೀವು ಇದರಲ್ಲಿ ಅರ್ನಿಂಗ್ ಅನ್ನು ಮಾಡ್ಕೋಬಹುದು. ರಾ ಮೆಟೀರಿಯಲ್ಸ್ ಮತ್ತು ಮಷಿನ್ ಅನ್ನು ಕಂಪನಿಯವರೇ ನಿಮಗೆ ಪ್ರೊವೈಡ್ ಮಾಡ್ತಾರೆ. ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಅನ್ವಿತಾ. ಫ್ರೆಂಡ್ಸ್, ಇವತ್ತು ನಾನು ತಿಳಿಸ್ಕೊಡ್ತಾ ಇರುವಂತಹ ಬೈಬ್ಯಾಕ್ ಬಿಸ್ನೆಸ್ ಅನ್ನು ಮಾಡೋದಕ್ಕೆ ನಿಮಗೆ ಸ್ಟಾರ್ಟಿಂಗ್ ಒಂದು 1 to 2,000 ಇನ್ವೆಸ್ಟ್ಮೆಂಟ್ ಇದ್ದರೆ ಸಾಕಾಗತ್ತೆ. ಫ್ರೆಂಡ್ಸ್, ಈ ಬಿಸ್ನೆಸ್ ಬಗ್ಗೆ ನಿಮಗೆ ಸಂಪೂರ್ಣ ಮಾಹಿತಿ ತಿಳ್ಕೋಬೇಕು ಅಂತಿದ್ರೆ ನೀವು ವಿಡಿಯೋವನ್ನು ಎಲ್ಲೂ ಕೂಡ ಸ್ವಲ್ಪನ ಸ್ಕಿಪ್ ಮಾಡದೆ ಫುಲ್ ವಿಡಿಯೋವನ್ನು ನೋಡಿ. ಈ ಬಿಸ್ನೆಸ್ ಮಾಡೋದಕ್ಕೆ ಬೇಕಾಗಿರ್ತಕ್ಕಂತಹ ಎಲ್ಲ ರೀತಿಯ ರಾ ಮೆಟೀರಿಯಲ್ಸ್ ಮತ್ತು ಮಷಿನನ್ನು ಕಂಪನಿಯವರೇ ನಿಮಗೆ ಪ್ರೊವೈಡ್ ಮಾಡ್ತಾರೆ. ಜಸ್ಟ್ ನೀವು ನಿಮ್ಮ ಮನೆಯಲ್ಲಿ ಈ ಪ್ರಾಡಕ್ಟನ್ನು ಮ್ಯಾನುಫ್ಯಾಕ್ಚರಿಂಗ್ ಮಾಡಿ ಪ್ಯಾಕ್ ಮಾಡಿ ಕಂಪನಿಯವರಿಗೆ ರಿಟರ್ನ್ ಮಾಡಿದ್ರೆ ಮುಗೀತು, ಅಷ್ಟೇ ಕೆಲಸ ಇರುತ್ತೆ ಇದರಲ್ಲಿ. ಹಾಗಾಗಿ ಮಾರ್ಕೆಟಿಂಗ್ ಸಮಸ್ಯೆ ಖಂಡಿತವಾಗೂ ಆಗೋದಿಲ್ಲ. ಹಾಗೆ ನೀವು ನಿಮಗೆ ಬೇಕಾಗಿರ್ತಕ್ಕಂತಹ ರಾ ಮೆಟೀರಿಯಲ್ ಮತ್ತು ಮಷಿನ್ ಕಾಸ್ಟನ್ನು ನೀವು ಕಂಪನಿಯವರ ಹತ್ತಿರ ನೀವು ಪರ್ಚೇಸ್ ಮಾಡಿಬಿಟ್ಟು ಮಷಿನನ್ನು ಅದನ್ನು ನೀವು ಇನ್ಸ್ಟಾಲ್ಮೆಂಟ್ ವೈಸ್ನಲ್ಲಿ ಕೂಡ ಕಟ್ಕೋಬಹುದು. ತಿಳಿಸ್ಕೊಡ್ತಾ ಇರುವಂತಹ ಪ್ರಾಡಕ್ಟನ್ನು ಹೋಟೆಲ್ಗಳಲ್ಲಾಗಿರ್ಬೋದು ಅಥವಾ ಚರ್ಚ್ಗಳಲ್ಲಿ, ಡಿನ್ನರ್ ನೈಟ್ಗಳಲ್ಲಿ, ಫೆಸ್ಟಿವಲ್ಸ್ನಲ್ಲಿ ಅಷ್ಟೇ ಅಲ್ಲದೆ ಮನೆಯಲ್ಲಿ ಕೂಡ ಇದನ್ನು ಹೆಚ್ಚಾಗಿ ಬಳಸ್ತಾರೆ. ಸೊ ಹಾಗಾಗಿ ಈ ಪ್ರಾಡಕ್ಟ್ಗೆ ಮಾರ್ಕೆಟ್ನಲ್ಲಿ ಹೆಚ್ಚು ಬೇಡಿಕೆ ಇದೆ. ಇದು ಒಂದು ದಿನದಿಂದ ದಿನಕ್ಕೆ ಟ್ರೆಂಡಿಂಗ್ ಹೆಚ್ಚಾಗ್ತಾ ಇರುವಂತಹ ಬಿಸ್ನೆಸ್ ಆಗಿದೆ. ನೀವು ಕೇಳ್ಬೋದು, ಇದು ಬೈಬ್ಯಾಕ್ ಬಿಸ್ನೆಸ್ ಅಲ್ವಾ, ಇದನ್ನು ಸಿಟಿಯಲ್ಲಿರೋರು ಮಾತ್ರ ಮಾಡ್ಬೋದಾ ಅಂತ. ನೋ ವೇ ಫ್ರೆಂಡ್ಸ್, ನೀವು ಇದನ್ನು ಹಳ್ಳಿಯಲ್ಲಿರುವಂಥವರು ಕೂಡ ಮಾಡ್ಬೋದು ಅಥವಾ ಸಿಟಿಯಲ್ಲಿರೋರು ಕೂಡ ಮಾಡ್ಬೋದು. ಯಾರು ಬೇಕಾದರೂ ಕೂಡ ಈ ಬಿಸ್ನೆಸ್ಸನ್ನು ಮಾಡಬಹುದು. ಬಿಸ್ನೆಸ್ ಯಾವುದು ಅಂತ ನಾವು ಕಂಪ್ಲೀಟಾಗಿ ತಿಳ್ಕೊಳ್ಳೋಣ. ಇವತ್ತು ನಿಮಗೆ ಕ್ಯಾಂಡಲ್ ಮೇಕಿಂಗ್ ಬಿಸ್ನೆಸ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೇನೆ. ಫ್ರೆಂಡ್ಸ್, ಈ ಕ್ಯಾಂಡಲ್ಗಳನ್ನು ಪ್ರತಿಯೊಬ್ಬರು ಪ್ರತಿನಿತ್ಯ ಬಳಸ್ತಾರೆ. ಈ ಚರ್ಚ್ಗಳಲ್ಲಿ ಬೇರೆ ಬೇರೆ ಕಲರ್ ಇರುವಂತಹ ಹಾಗೆ ಬೇರೆ ಬೇರೆ ಸೈಜ್ ಶೇಪ್ ಇರುವಂತಹ ಕ್ಯಾಂಡಲ್ಗಳನ್ನ ಅತಿ ಹೆಚ್ಚಾಗಿ ಬಳಸ್ತಾರೆ. ಅಲ್ಲಿ ಅಲಂಕಾರಕ್ಕಾಗಿ ಜೋಡಿಸಿರ್ತಾರೆ. ಸೊ ಹಾಗಾಗಿ ಅದನ್ನು ನೋಡೋದಕ್ಕೇ ಒಂದು ತುಂಬ ಸುಂದರವಾಗಿರುತ್ತೆ ಅಲ್ವಾ. ಅಷ್ಟೇ ಅಲ್ಲದೆ ಡಿನ್ನರ್ ನೈಟ್ಗಳಲ್ಲೂ ಕೂಡ ಇದನ್ನು ತುಂಬ ಹೆಚ್ಚಾಗಿ ಯೂಸ್ ಮಾಡ್ತಾರೆ. ಹಾಗೆ ಮನೆಯಲ್ಲೂ ಕೂಡ ಇದು ಬೇಕೇ ಬೇಕು. ಇವಾಗ ನಾವು ಈ ಬಿಸ್ನೆಸ್ ಮಾಡೋದಕ್ಕೆ ಮೊದಲು ಯಾವ್ಯಾವ ರಾ ಮೆಟೀರಿಯಲ್ಸ್ ಬೇಕು ಅಂತ ನೋಡೋಣ. ಈ ಪ್ರಾಡಕ್ಟ್ ಮಾಡೋದಕ್ಕೆ ನಮಗೆ ಕ್ಯಾಂಡಲ್ ಮೇಕಿಂಗ್ ಮೋಲ್ಡ್ ಬೇಕಾಗುತ್ತೆ, ಹಾಗೆ ಪ್ಯಾರಫಿನ್ ವ್ಯಾಕ್ಸ್, ಗಮ್, ಜಿಲಿಟಿಂಗ್ ಪೇಪರ್ ಮತ್ತು ಥ್ರೆಡ್ ಬೇಕು. ಕ್ಯಾಂಡಲ್ ಮೋಲ್ಡ್ ನಮಗೆ 1,500 to 2,000 ರುಪೀಸ್ಗೆ ಸಿಗುತ್ತೆ. ಇವಾಗ ಈ ಕ್ಯಾಂಡಲನ್ನು ತಯಾರಿಸುವಂತಹ ಪ್ರಾಸೆಸ್ಸನ್ನು ನೋಡೋಣ. ಮೊದಲು ನಾವು ಒಂದು ಪಾತ್ರೆಯಲ್ಲಿ ಪ್ಯಾರಫಿನ್ ವ್ಯಾಕ್ಸನ್ನು ಹಾಕಿ 5 to 10 ಮಿನಿಟ್ ಅದನ್ನು ಬಾಯ್ಲ್ ಮಾಡಬೇಕು. ನೆಕ್ಸ್ಟ್ ಮೋಲ್ಡ್ಗೆ ಥ್ರೆಡ್ಡನ್ನು ಸುತ್ತಬಿಟ್ಟು ಈ ಬಾಯ್ಲ್ ಆಗಿರ್ತಕ್ಕಂಥ ವ್ಯಾಕ್ಸನ್ನು ಫಿಲ್ ಮಾಡಿ ಅದನ್ನು 10 to 15 ಮಿನಿಟ್ಸ್ ತಣ್ಣಗಾಗೋದಕ್ಕೆ ಬಿಡಬೇಕು. ಇದು ಫುಲ್ ತಣ್ಣಗಾಗಿ ಆದ ನಂತರ ಗಮ್ನ ಸಹಾಯದಿಂದ ಅದಕ್ಕೆ ಜಿಲಿಟಿನ್ ಪೇಪರನ್ನು ಸುತ್ತಬೇಕು. ಈ ಜಿಲಿಟಿನ್ ಪೇಪರನ್ನು ಸುತ್ತೋದ್ರಿಂದ ಈ ವ್ಯಾಕ್ಸ್ ಬೇಗ ಕರಗೋದಿಲ್ಲ. ಮತ್ತು ನಾವು ಈ ಪ್ರೋಸೆಸ್ ಮಾಡುವಾಗ ಕರಗಿರ್ತಕ್ಕಂತಹ ವ್ಯಾಕ್ಸ್ ಏನಾದರೂ ಇದ್ದರೂ ಕೂಡ ಅದು ಆ ಕಡೆ ಈ ಕಡೆ ಆಗೋದಿಲ್ಲ. ಈ ರೀತಿ ಮಾಡೋದ್ರಿಂದ ನಮಗೆ ವ್ಯಾಕ್ಸ್ ಹೆಚ್ಚು ಬಾಳಿಕೆ ಬರುತ್ತೆ. ಇನ್ನು ಈ ಬಿಸ್ನೆಸ್ ನಾವು ಈ ಬಿಸ್ನೆಸ್ನ ಪ್ರಾಫಿಟ್ ಬಗ್ಗೆ ನೋಡೋಣ. ನಮಗೆ 1 kg ಪ್ಯಾರಫಿನ್ ವ್ಯಾಕ್ಸ್ 50 to 80 ರುಪೀಸ್ಗೆ ಸಿಗುತ್ತೆ. ಇದರಿಂದ ನಾವು ಮಿನಿಮಮ್ ಅಂದ್ರೂ 40 ಕ್ಯಾಂಡಲ್ಗಳನ್ನ ಆರಾಮ್ಸೆ ಮಾಡ್ಕೋಬಹುದು. ಒಂದು ಕ್ಯಾಂಡಲನ್ನು ನಾವು 4 to 5 ರುಪೀಸ್ಗೆ ಮಾರ್ಕೆಟಿಂಗ್ ಮಾಡಿದ್ರೂ ಕೂಡ ಕಂಪನಿಯವರು ಯಾವ ರೀತಿ ನಿಮಗೆ ರೇಟ್ ಫಿಕ್ಸ್ ಮಾಡಿರ್ತಾರೆ ಅನ್ನೋದನ್ನು ನೀವು ಫಸ್ಟು ಕಾಂಟ್ಯಾಕ್ಟ್ ಮಾಡ್ಕೋಬೇಕಾಗತ್ತೆ. ಬರೀ ಇದನ್ನು ಕಂಪನಿಯವರಿಗೆ ಅಷ್ಟೇ ಅಲ್ಲದೆ ನೀವು ಹೊರಗಡೆನೂ ಕೂಡ ಇದನ್ನು ಸೇಲ್ ಮಾಡಿಕೊಂಡು ಅದರಿಂದ ಕೂಡ ಇನ್ಕಮನ್ನು ಗಳಿಸ್ಕೋಬೋದು. ಸೊ ಹಾಗಾಗಿ ನೀವು ಬರೀ ಕಂಪನಿಯವರಿಂದ ಮಾತ್ರ ಮಾಡ್ಬೋದು ಅಂತ ಅಂದ್ಕೊಬೇಡಿ. ಫ್ರೆಂಡ್ಸು, ಈಗ ನಾವು 4 to 5 ರುಪೀಸ್ಗೆ ಮಾರ್ಕೆಟಿಂಗ್ ಮಾಡಿದ್ರೂ ಕೂಡ ನಮಗೆ 200 ರುಪೀಸ್ ಪ್ರಾಫಿಟ್ ಸಿಗುತ್ತೆ. ಅದರಲ್ಲಿ ಖರ್ಚೆಲ್ಲ ನಾವು ಒಂದು 100 ರುಪೀಸ್ ಕಳೆದ್ರೂ ಕೂಡ 100 ರುಪೀಸ್ ಪ್ರಾಫಿಟ್ ಸಿಗುತ್ತೆ. ಹಾಗೆ ನಾವು ದಿನಕ್ಕೆ ಒಂದು 20 kg ಪ್ರೊಡಕ್ಷನ್ ಮಾಡಿದ್ರೆ ಆರಾಮ್ಸೆ ಇದರಲ್ಲಿ 1,800 to 2,000 ವರೆಗೂ ನಾವು ಪ್ರಾಫಿಟನ್ನು ಗಳಿಸ್ಕೋಬಹುದು. ಇದು ನಾನು ನಿಮಗೆ ಸಣ್ಣ ಪ್ರಮಾಣದಲ್ಲಿ ಮಾಡೋದು ಹೇಳ್ತಿದ್ದೆ. ಜಸ್ಟ್ ಮೋಲ್ಡನ್ನು ಬಳಸಿಕೊಂಡು ಮಾಡುವಂಥದ್ರ ಬಗ್ಗೆ ಹೇಳ್ತೀನಿ. ಸಪೋಸ್ ನೀವೇನಾದರೂ ದೊಡ್ಡ ಪ್ರಮಾಣದಲ್ಲಿ ಮಾಡ್ತೀನಿ, ಒಂದೆರಡು ಜನ ಲೇಬರ್ಗಳನ್ನ ಇಟ್ಕೊಂಡು ಅನ್ನೋದಾದರೆ ಕಂಪನಿಯವರಿಂದ ನೀವು ಮಷಿನನ್ನು ಪರ್ಚೇಸ್ ಮಾಡಿಕೊಂಡು ಕೂಡ ಮಾಡಬಹುದು. ಈ ಮಷಿನ್ನ ಕಾಸ್ಟ್ ಬಂದುಬಿಟ್ಟು ನಿಮಗೆ 35 to 40,000 ವರೆಗೂ ಇರುತ್ತೆ. ನಾನೀಗ ಮಷಿನ್ ಡೀಟೇಲ್ ಆಗಿರ್ಬೋದು, ಹಾಗೆ ಈ ಕಂಪನಿ ಡೀಟೇಲ್ ಮತ್ತು ರಾ ಮೆಟೀರಿಯಲ್ಸ್ ಪ್ರತಿಯೊಂದರ ಡೀಟೇಲನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೇನೆ, ನೀವಲ್ಲಿ ಅದನ್ನು ಚೆಕ್ ಮಾಡ್ಕೋಬಹುದು. ಸಪೋಸ್ ನೀವೇ ಏನಾದರೂ ಓನಾಗಿ ಇದನ್ನು ಸೇಲ್ ಮಾಡ್ತೀನಿ ಅನ್ನೋದಾದರೆ ನೀವು ಇದನ್ನು ದಿನಸಿ ಅಂಗಡಿ ಆಗಿರ್ಬೋದು, ಸೂಪರ್ ಮಾರ್ಕೆಟ್, ಅಷ್ಟೇ ಅಲ್ಲದೆ ಆನ್ಲೈನ್ ವೆಬ್ಸೈಟ್ಗಳಲ್ಲೂ ಕೂಡ ರಿಜಿಸ್ಟ್ರೇಷನ್ ಮಾಡಿಕೊಂಡು ಅಲ್ಲಿನೂ ಕೂಡ ನೀವು ಇದನ್ನು ಸೇಲ್ ಮಾಡ್ಕೋಬಹುದು. ಓಕೆ ಫ್ರೆಂಡ್ಸ್, ಇವತ್ತಿನ ಈ ಬೈಬ್ಯಾಕ್ ಬಿಸ್ನೆಸ್ನ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋ ಒಂದು ತಪ್ಪದೇ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ಶೇರ್ ಮಾಡಿ, ನಮ್ಮ ಚಾನಲ್ಗೆ ತಪ್ಪದೇ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.